ನಮಸ್ಕಾರ ನಾವು ನವನಾಥರ ಕುರಿತು ಮಾಹಿತಿ ತಿಳ್ಕೊಳ್ತಾ ಇದ್ವಿ ಆದಿಗುರು ದತ್ತಾತ್ರೇಯರ ಸಂಕಲ್ಪದಂತೆ ಅಥವಾ ಇಚ್ಛೆಯಂತೆ ಧರ್ಮವನ್ನು ಸಂಸ್ಥಾಪನೆ ಮಾಡಲು ನಾಥ ಪರಂಪರೆಯನ್ನು ಸೃಷ್ಟಿಸಿ ರಚಿಸಿ ಪ್ರಚಾರ ಮಾಡಲು ಒಂಬತ್ತು ನವನಾಯಕ ನವನಾಥರನ್ನು ಅಂದರೆ ಪವಾಡ ಪುರುಷರವರು ಆಯಾ ಕಾಲಮಾನಕ್ಕೆ ತಕ್ಕಂತೆ ಅವತರಿಸಲು ಅವಕಾಶವನ್ನು ಕೊಟ್ಟು ಸಮಸ್ತ ದತ್ತ ಭಕ್ತರಲ್ಲಿ ಶಾಂತಿ ಸುಖ ಆರೋಗ್ಯ ಐಶ್ವರ್ಯ ಹಾಗೂ ಮುಕ್ತಿ ಸಂಪಾದಿಸುವಂತೆ ಮಾಡಿದ್ದಾರೆ ಈ ನವನಾಥರು ಸಿದ್ಧಲೋಕದ ಒಂಬತ್ತು ಮಂದಿ ಸಿದ್ಧಪುರುಷರು ನಾಥರ ಅವತಾರವು ಜಗತ್ತಿನ ಲೋಕ ಕಲ್ಯಾಣದ ಉದ್ದೇಶವಾಗಿರುತ್ತೆ ಈ ಒಂಬತ್ತು ನಾಥರು ಸಹ ನಾರಾಯಣನಾಂಶ ಅವತರಿಸಿ ನವನಾರಾಯಣರಾಗಿ ಪ್ರಖ್ಯಾತಿ ಹೊಂದಿದ್ದಾರೆ ಇದಲ್ಲದೆ ಈ ನವನಾಥರು ನವಗ್ರಹಗಳ ಶಕ್ತಿಗಳನ್ನು ಹೊಂದಿ ಸಕಲ ಜೀವರಾಶಿಗಳನ್ನು ಸಹ ಕಾಪಾಡುವಂತಹ ಮಹಾಸಿದ್ಧ ಪುರುಷರಾಗಿ ಪೂಜಿಸಲ್ಪಡ್ತಾರೆ ಅವರೆಲ್ಲ ನವನಾಥರು ಶ್ರೀ ದತ್ತಾತ್ರೇಯರ ಭಕ್ತಿಯ ಮಾರ್ಗವನ್ನು ಅನುಸರಿಸಿ ತಮ್ಮ ಅಲೌಕಿಕ ತಪಶಕ್ತಿಯ ಪ್ರಭಾವವನ್ನು ಲೋಕಕ್ಕೆ ತಿಳಿಯ ಪಡಿಸ್ತಾರೆ ಈಗ ಈ ನವನಾಥರಲ್ಲಿ ನಾವು ಹೇಳಿದ್ವಿ ಫಸ್ಟ್ ಮಚ್ಚೇಂದ್ರನಾಥರು ಅವರ ಗಾಯತ್ರಿ ಮಂತ್ರ ಈಗಾಗಲೇ ಒಂದ್ಸತಿ ಹೇಳಿದ್ದೆ ನಾನು ಮಚ್ಚೇಂದ್ರನಾಥರನ್ನ ಕವಿ ನಾರಾಯಣ ಸ್ವರೂಪ ಸೂರ್ಯಗ್ರಹ ಅಂತ ಮಚ್ಚೇಂದ್ರನಾಥನ ಹೇಳೋದು ಮಚ್ಚೇಂದ್ರನಾಥರು ಕವಿನಾರಾಯಣ ಸ್ವರೂಪ ಸೂರ್ಯಗ್ರಹ ಅಂತ ಅವರ ಗಾಯತ್ರಿ ಮಂತ್ರ ॐ मत्स्यपुत्राय विद्महे सिद्धपुरुषाय धीमहि तन्नो मच्चेन्द्रनाथ प्रचोदयात् मूलमन्त्र ॐ नमो भगवते सिद्धाय सिद्धपरम्परा पुरुषाय सिद्धमहापुरुषाय सिद्धप्रथमनव ನಾಥ ನಾಯಕಾಯ ಸಿದ್ಧಕವಿ ನಾರಾಯಣಸ್ವರೂಪಾಯ ಸಿ ಪ್ರದಾಯ ಸಿದ್ಧಲೋಕಾಧಿಪತೇ ಓಂ ಮಂ ಓಂ ಮಚ್ಚೇಂದ್ರನಾಥಾಯ ಸ್ವಾಹ ಈ ಮಂತ್ರವನ್ನು ನಾವು ಪಠಿಸುವುದರಿಂದ ಜೀವನದಲ್ಲಿ ಸಿರಿ ಸಂಪತ್ತು ಅಂದರೆ ಐಶ್ವರ್ಯ ಕಾರ್ಯಗಳಲ್ಲೆಲ್ಲ ಗೆಲುವು ಅಂದರೆ ವಿಜಯಲಕ್ಷ್ಮಿ ಜೊತೆಗಿರುವಳು ವಿದ್ಯೆ ಪ್ರಾಪ್ತಿಯಾಗತ್ತೆ ಮನೆಯಲ್ಲಿ ಭೂತ ಪ್ರೇತ ಬಾಧೆ ಇರೋದರಿಲ್ಲ ದಾರಿದ್ರ್ಯ ಮತ್ತು ಶತ್ರು ನಾಶವಾಗುವುದು ಯೋಗ್ಯತೆ ಇರುವ ಒಳ್ಳೆಯ ಮಕ್ಕಳು ಮೊಮ್ಮಕ್ಕಳು ಪಡೆಯ ಅಂದರೆ ಪಡೆಯುವಂಥ ಅವ್ರನ್ನ ಪಡೆಯುವಂಥ ಲಾಭ ಭಾಗ್ಯ ಲಭಿಸುತ್ತೆ ಒಳ್ಳೆಯ ಗುರುವಿನ ದರ್ಶನ ಮತ್ತು ಆಶೀರ್ವಾದ ಸಿಗತ್ತೆ ಇದು ಮಚ್ಚೇಂದ್ರ ನಾಥರ ಗಾಯತ್ರಿ ಮಂತ್ರ ಹಾಗೂ ಮೂಲ ಮಂತ್ರ ಮಚ್ಚೇಂದ್ರನಾಥ ನಂತರದಲ್ಲಿ ನಾವು ಹೇಳಿದ್ವಿ ಗೋರಕ್ಷನಾಥರು ಇವರು ನವನಾಥ ನಾಯಕರಲ್ಲಿ ದ್ವಿತೀಯ ಸಿದ್ಧಪುರುಷರು ಗೋರಕ್ಷ ನಾಥರು ಹರಿನಾರಾಯಣ ಸ್ವರೂಪರು ಗುರುಗ್ರಹ इवर गायत्री मंत्र ॐ सिद्ध सिद्धाय विद्महे सिद्धग्रहस्वरूपाय धीमहि तन्नो गोरक्षनाथ प्रचोदयात् इवरमूलमन्त्र ॐ नमो भगवते सिद्धाय सकलसिद्धिगणनाथाय सकलसिद्धिप्रदाय ಸಕಲ ಜ್ಞಾನ ಪ್ರದಾಯ ಸಕಲ ರೋಗ ನಿವಾರಕಾಯ ಶಕ್ತಿ ಸಂಹಾರಕಾಯ ಸಿೀಯನವನಾಥ ನಾಯಕ ಸಿದ್ಧ ಸ್ವರೂಪಾಯ ಓಂ ಗ್ಲೌಂ ಓಂ ಗೋರಕ್ಷನಾಥಾಯ ಸ್ವಾಹ ಈ ಮಂತ್ರ ಗೋರಕ್ಷನಾಥರ ಗಾಯತ್ರಿ ಮಂತ್ರನ ಪಠಿಸೋದ್ರಿಂದ ಗುರುಶಾಪ ಮತ್ತು ನಿವಾರಣೆ ಆಗುತ್ತೆ ಶತ್ರುಗಳು ಬಾಗಿಲ ಬಳಿ ದಾಸರಂತೆ ಇರುವರು ಸೊ ಶತ್ರು ನಾಶ ಆಗುತ್ತೆ ಜನ್ಮತಃ ದುಃಖವೂ ದೂರವಾಗುವುದು ಚಿಂತೆ ವ್ಯತೆ ಏನಿದೆ ಎಲ್ಲ ದೂರ ಆಗುತ್ತೆ ಇಚ್ಛಿಸಿದ ವಿಷಯಗಳ ವಿದ್ಯೆ ಸಿದ್ಧಿಯಾಗುತ್ತೆ ಹುಚ್ಚು ಹಿಡಿದಿದ್ರೆ ಸಹ ವಾಸಿಯಾಗುತ್ತೆ ಎಲ್ಲ ತರಹದ ಕಾಯಿಲೆಗಳು ನಿವಾರಣೆಯಾಗುವುದು ಮಾಟ ಮಂತ್ರ ಯಂತ್ರ ತಂತ್ರ ಭಾನಾಮತಿ ಏನೇನು ದೋಷಗಳು ಹೇಳ್ತೀವಲ್ಲ ಭೂತ ಪೇತ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸ ಪೀಡೆಗಳು ಗುರುಚಾಂಡಾಲ ದೋಷ ಎಲ್ಲ ನಿವಾರಣೆ ಆಗ್ಬಿಡುತ್ತೆ ಗುರುಗ್ರಹದ ಸ್ವರೂಪಿಯಾದ್ದರಿಂದ ಸಕಲ ವಿದ್ಯೆಗಳು ಲಭಿಸುತ್ತದೆ ಇವತ್ತು ಮತ್ತೆ ನಾವು ಮಚ್ಛೇಂದ್ರನಾಥರ ಹಾಗೂ ಗೋರಕ್ಷನಾಥರ ಗಾಯತ್ರಿ ಮಂತ್ರವನ್ನು ಪಠಿಸಿದ್ದೇವೆ ಸರ್ವೇ ಜನ ಸುಖಿನೋಬವಂತು ಎಲ್ಲರಿಗೂ ಒಳ್ಳೆಯದಾಗುತ್ತೆ